ವೀಕ್ಷಕರಿಗೆ ನಮಸ್ಕಾರ ಇದು ಪ್ರಥಮಾಶ್ವಾಸದ ಎಪ್ಪತ್ತ ಏಳನೆಯ ಪದ್ಯ ಆ ಪದ್ಯ ಹೀಗಿದೆ ನಯಮಂ ನಂಬುವಡನ್ನ ಪೇಳುವ ಸತಿಯಂ ಕೈಗೊಂಡ ಅಂತಲ್ಲ ದುರ್ನಯಮಂ ನಚ್ಚುವಡನ್ನ ಉಗ್ರರಣದು ಮೀರಿಕೊಂಡ ನಾರಯೇ ಕಜ್ಜಂ ಪೆರತಿಲ್ಲ ಶಂತನು ಸುತಂಗೆನ್ನ ಸುತಂಗೆನ್ನಂ ಕರಂ ನಂಬಿದ ವಿವಾಹ ವಲಂ ಮಾಳ್ ಮಾಡಪೆಂಪರರ್ ಮಾಡ್ಪರೆ ಇದನ್ನು ಬಿಡಿಸಿ ಹೀಗೆ ಓದಬಹುದು நயமம் நம்புவடே என்ன சத்தியம் கை கொண்ட கை கொண்டம் அந்தல்ல அந்தல்ல துர்நயமம் நச்சுவடே என்ன உகிர ரணதொழு மேன் மீறி மீறி மார்கொண்டம் ஆரையே கஜ்ஜம் பெரத்தில் ஷந்தனூ சுதங்கே எண்ணம் கரம் நம்பி தம்பையோள் வலம் விவாக விதி மாழ்பெம் பெரர் மாழ்பரே இதர வியானானக்கு நான் தொடகோணா ಪರಶುರಾಮನಲ್ಲಿಗೆ ಬಂದು ಅಂಬೆ ನನಗೆ ಅನ್ಯಾಯ ಮಾಡಿದ ಎಂದು ದೂರಿದಾಗ ಆ ಭೀಷ್ ಆ ಪರಶುರಾಮ ಬಹಳ ಕರುಣೆ ತೋರಿ ಅಂಬೆಗೆ ಹೀಗೆ ಹೇಳ್ತಾನೆ ನಯಮಂ ನಂಬುವಡೆ ಎನ್ನ ಪೇಳುವ ಸತ್ಯಂ ಕೈಗೊ ಕೈಕೊಂಡ ಅಂಬೆ ನೀನು ಹೆದರಬೇಡ ನಯಮಂ ನಂಬುವಡೆ ಒಂದು ವೇಳೆ ಭೀಷ್ಮಾಚಾರ್ಯನಲ್ಲಿ ನಾನು ಕಲಿಸಿದ ವಿದ್ಯೆಯ ಕಾರಣಕ್ಕಾಗಿ ಏನಾದರೂ ನಯ ನೀತಿ ನಯ ಅಂದರೆ ನೀತಿ ಎನ್ನುವುದು ಇದೆ ಎಂದಾದರೆ ಅಥವಾ ನೀತಿಯನ್ನು ಆತ ನಂಬುತ್ತಾನೆ ಎಂದಾದರೆ ನಯಮಂ ನಂಬುವಡೆ ಎನ್ನ ಪೇಳುವ ಸತಿಯಂ ಸತಿಯಂ ಕೈಕೊಂಡ ಎನ್ನ ಪೇಳುವ ಅಂದರೆ ನಾನು ಹೇಳುವ ಎನ್ನುದಕ್ಕೆ ಅರ್ಥ ಭೀಷ್ಮಾಚಾರ್ಯ ನನ್ನ ಶಿಷ್ಯನೇ ಆದಲ್ಲಿ ಆತ ನಾನು ಹೇಳುವಂತಹ ಸತಿಯನ್ನು ಕೈಕೊಂಡಂ ನಾನು ಹೇಳುವಂಥ ಸತಿಯನ್ನು ಪರಿಗ್ರಹಿಸ್ತಾನೆ ಒಂದು ವೇಳೆ ಅಂತಲ್ಲದೆ ಅಂತಲ್ಲದಿದ್ದರೆ ದುರ್ನಯಮಂ ನಚ್ಚುವಡೆ ಆತ ನಯಕ್ಕೆ ಬದಲಾಗಿ ದುರ್ನಯಮವನ್ನು ಅನೀತಿಯನ್ನು ಅವಿನಯವನ್ನು ತೋರಿಸ್ತಾನೆ ನಚ್ಚುವಡೆ ಎನ್ನ ಉಗ್ರರನ್ನದ್ ಮೇಣ್ ಮೀರಿ ಮಾರ್ಕೊಂಡಂ ಆತ ದುರ್ನೀತಿಯನ್ನು ಅಥವಾ ವಿನಯವನ್ನು ಮೀರಿ ಏನಾದರೂ ನಡೆದುಕೊಂಡ್ರೆ ರಣದೋಳ್ ಯುದ್ಧದಲ್ಲಿ ಮೀರಿ ಮಾರ್ಕೊಂಡಂ ಮೀರಿ ಮಾರ್ಕೊಂಡ ಅಂದರೆ ಎದುರಿಸುತ್ತಾನೆ ಮೀರಿ ಮಾರ್ಕೊಂಡಂ ಎಂದರೆ ಎದುರಿಸು ಯುದ್ಧ ಮಾಡು ಎಂದು ಅರ್ಥ ಅದಕ್ಕೆ ಅರ್ಥ ಮಾರ್ಕೊಂಡಂ ಆರೈ ಕಜ್ಜಂ ಬೆರೆತಿಲ್ಲ ಆರೈ ಎಂದರೆ ವಿಚಾರ ಮಾಡುವುದು ಎನ್ನುವುದಕ್ಕೆ ಅರ್ಥ ವಿಚಾರ ಮಾಡಿದರೆ ಇದು ಎರಡೇ ದಾರಿಗಳು ಅಂದರೆ ಭೀಷ್ಮಾಚಾರ್ಯ ಧರ್ಮವನ್ನು ನಯವನ್ನು ಅನುಸರಿಸುವಂತಹ ನನ್ನ ಶಿಷ್ಯನೇ ಆಗಿದ್ದರೆ ಆತ ನಾನು ಹೇಳುವಂತಹ ಸತಿಯನ್ನು ಅಂದರೆ ನಿನ್ನನ್ನು ಅನುಗ್ರಹಿಸಿಕೊಳ್ತಾನೆ ಅಥವಾ ಪರಿಣಯವನ್ನು ಮಾಡಿಕೊಳ್ಳುತ್ತಾನೆ ಅದಲ್ಲದೆ ದುರ್ನೀತಿಯಿಂದ ಅನಾಚಾರವನ್ನು ಆತ ನಚ್ಚುವವನು ನಂಬುವನು ಎಂದಾದರೆ ಯುದ್ಧದಲ್ಲಿ ನನ್ನನ್ನು ಎದುರಿಸುತ್ತಾನೆ ಅಂದರೆ ನಾನು ಯುದ್ಧಕ್ಕೆ ಸನ್ನದ್ಧನಾಗಿ ಹೋಗುತ್ತೇನೆ ಅಥವಾ ನಿಲ್ಲುತ್ತೇನೆ ಈ ವಿಷಯದಲ್ಲಿ ಯೋಚನೆ ಮಾಡುವುದಿದ್ದರೆ ಈ ಎರಡು ಕಾರ್ಯಗಳ ವಿನಃ ಆರೇ ಕಜ್ಜಂ ಪೆರೆತಿಲ್ಲ ಕಾರ್ಯ ಕಜ್ಜ ಕಾ ಈ ಎರಡೂ ಕಾರ್ಯದ ವಿನಃ ಬೇರೆ ದಾರಿಯೇ ಈಗ ಇಲ್ಲ ಅಂದರೆ ಯುದ್ಧ ಇಲ್ಲದಿದ್ದರೆ ಮದುವೆ ಇವೆರಡೇ ಈಗ ಗಾಂಗೇಯನಿಗೆ ಆಯ್ಕೆ ಶಂತನು ಸುತಂಗೆ ಎನ್ನ ಶಂತನು ಸುತನಿಗೆ ಇದಕ್ಕೆ ಹೊರತುಪಡಿಸಿದ ಬೇರೆ ಕಾರ್ಯಗಳಿಲ್ಲ ಎನ್ನಂ ಕರಂ ನಂಬಿದ ಅಂಬೆಯೊಳ್ ಎನ್ನ ಅಂಬೆವಲಂ ನನ್ನನ್ನು ವಿಶ್ವಾಸ ಇಟ್ಟು ನಂಬಿದಂತಹ ಅಂಬೆಗೆ ನನ್ನ ಅಂಬೆ ಅಂದರೆ ಇಲ್ಲಿ ಅಂಬು ಎಂದರೆ ಬಾಣ ಎಂದು ಅರ್ಥ ಎನ್ನಂ ಕರಂ ನಂಬಿದ ಅಂಬೆಯೊಳು ಎನ್ನಂಬೆ ಒಲಂ ವ್ಯ ಅದು ತಾನೆ ನನ್ನನ್ನು ವಿಶ್ವಾಸದಿಂದ ಕೇಳಿದಂತಹ ಅಥವಾ ವಿಶ್ವಾಸವನ್ನು ತೋರಿಸಿದಂಥ ಅಂಬೆಗೆ ನನ್ನ ಬಾಣವೇ ನಿಜವಾಗಿಯೂ ಕೂಡ ಒಂದು ದಾರಿಯನ್ನು ಹೇಳುತ್ತದೆ ಅಂಬೆ ಎನ್ನ ಅಂಬೆ ನನ್ನ ಬಾಣವೇ ಒಲ ವಿವಾಹ ವಿದ್ಯೆಮ್ ಮಾಳ್ಪೆಂ ಖಂಡಿತವಾಗಿ ನಿನಗೆ ಮದುವೆಯನ್ನು ನಾನು ಮಾಡಿಸುತ್ತೇನೆ ಪೆರಂ ಆಳ್ಪರೇ ಬೇರೆ ಯಾರಿಗಾದರೂ ಸಾಧ್ಯವೇ ಎಂದು ಪರಶುರಾಮ ಕೇಳುತ್ತಾನೆ ಅಂದರೆ ದ್ವಾಪರಾಯುಗದಲ್ಲಿ ಪರಶುರಾಮ ಬಹಳ ಯುದ್ಧಮ ಮತ್ತು ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠ ಎಂದು ಕೀರ್ತಿವಂತನಾದವನು ಆ ಕಾರಣಕ್ಕಾಗಿಯೇ ಪರಶುರಾಮನಲ್ಲಿ ಭೀಷ್ಮಾಚಾರ್ಯರು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದರು ತ್ರೇತಾಯುಗದಲ್ಲಿ ಸಾಕ್ಷಾತ್ ಶಿವನೇ ಬಿಲ್ ವಿದ್ಯೆಯಲ್ಲೂ ಬಿಲ್ ವಿದ್ಯೆಗೆ ಗುರು ಆಗಿದ್ದ ದ್ವಾಪರಾಯುಗದಲ್ಲಿ ಪರಶುರಾಮ ಬಿಲ್ ವಿದ್ಯೆಯಲ್ಲಿ ಗುರು ಆಗುತ್ತಾನೆ ಮುಂದೆ ಯಾರು ಬಿಲ್ವಿದ್ಯೆಯಲ್ಲಿ ಗುರು ಆಗ್ತಾರೆ ಎನ್ನುವುದು ನಮಗೆ ತಿಳಿಯುತ್ತದೆ ಆದರೆ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಪರಶುರಾಮನೇ ಶಿವನ ಎನ್ನುವ ಹಾಗೆ ಬಿಲ್ ವಿದ್ಯೆಗೆ ಒಡೆಯಾಗಿದ್ದ ಹಾಗಾದ್ದರಿಂದಾಗಿ ಪರಶುರಾಮ ಹೇಳ್ತಾನೆ ನನ್ನ ಶಿಷ್ಯನಾದಂತಹ ಭೀಷ್ಮಾಚಾರ್ಯ ನಾನು ನನ್ನ ಶಿಷ್ಯನೇ ಹೌದು ಅಂತ ಆದರೆ ಆತ ನೀತಿವಂತನೂ ಕೂಡ ಆಗಿರುತ್ತಾನೆ ನೀತಿವಂತನಾದಂತಹ ಶಿಷ್ಯನಿಗೆ ದಾರಿ ಏನು ಅಂತಂದರೆ ಗುರು ಏನು ಹೇಳುತ್ತಾನೋ ಅದನ್ನು ಅನುಸರಿಸುವುದು ನಾನೀಗ ನಿನ್ನನ್ನು ಕರೆದುಕೊಂಡು ಹೋಗಿ ಮದುವೆ ಎಂದು ಹೇಳಿದಾಗ ಆತ ಮದುವೆ ಆಗ್ತಾನೆ ಮದುವೆ ಆಗಿಲ್ಲ ಎಂದಾದರೆ ಅದು ದುರ್ನೀತಿ ಆಗ್ತದೆ ಪ್ರೀತಿಯ ಶಿಷ್ಯನು ಈ ದುರ್ನೀತಿಯನ್ನು ಅನುಸರಿಸೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದಾಗಿ ಆ ಮಾರ್ಗ ಈಗ ಇಲ್ಲ ಹಾಗಾದ್ದರಿಂದಾಗಿ ಒಂದು ವೇಳೆ ಆ ಮಾರ್ಗವನ್ನು ಅನುಸರಿಸಿದ್ದಾರೆ ಅಂದರೆ ಯುದ್ಧಕ್ಕೆ ನನ್ನ ಜೊತೆಗೆ ಭೀಷ್ಮಾಚಾರ್ಯ ನಿಂತ ಎಂದಾದರೆ ಎನ್ನಂಬೆ ವಲಂ ನನ್ನ ಬಾಣವೇ ತಾನೇ ಕೊನೆಗೆ ನಿನಗೆ ಆಯ್ಕೆ ಅಂದರೆ ಯುದ್ಧ ಯುದ್ಧವನ್ನು ಭೀಷ್ಮಾಚಾರ್ಯನೊಂದಿಗೆ ಅದು ಜೋಡಿಸುತ್ತದೆ ಮದುವೆಯನ್ನು ನಾನು ಮಾಡಿಯೇ ಮಾಡುತ್ತೇನೆ ಮಾಡ ಪೆಂಪೆರ ಮಾಡ್ಪರೆ ಬೇರೆ ಯಾರಾದರೂ ಮದುವೆಯನ್ನು ಪರಶುರ ಭೀಷ್ಮನ ಜೊತೆಗೆ ಮಾಡಿಸೋದಕ್ಕೆ ನಿನಗೆ ಸಾಧ್ಯವೇ ಎಂದು ಪರಶುರಾಮ ಅಂಬೆಯನ್ನು ಬಹಳ ಸಮಾಧಾನಪಡಿಸುತ್ತಾನೆ